ಸೌರಮಂಡಲದಲ್ಲಿ ನಡೆಯುವ ಸಹಜ ಪ್ರಕ್ರಿಯೆ ಗ್ರಹಣ. ನಾಗರಿಕತೆ ಬೆಳೆದು ಬಂದಾಗಿನಿಂದಲೂ ಗ್ರಹಣವೆನ್ನುವುದು ಮನುಷ್ಯರಿಗೆ ವಿಸ್ಮಯ ಹಾಗೂ ಭಯವನ್ನುಂಟು ಮಾಡುತ್ತಿರುವ ಸಂಗತಿ. 2019 ವರ್ಷಾಂತ್ಯದಲ್ಲಿ ನಡೆದ ಸೂರ್ಯಗ್ರಹಣದ ಭಯ ಕಳೆಯುವ ಹೊತ್ತಲ್ಲಿ ವರ್ಷಾರಂಭದಲ್ಲೇ ಇನ್ನೊಂದು ಗ್ರಹಣವು ಸೌರ ಮಂಡಲದಲ್ಲಿ ನಡೆಯಲಿದೆ. ಈ ಬಾರಿ ನಡೆಯುತ್ತಿರುವುದು ಸೂರ್ಯಗ್ರಹಣವಲ್ಲ, ಅದು ಚಂದ್ರಗ್ರಹಣ. ಇದೇ ಜನವರಿ 10 ನಡೆಯಲಿರುವ ಚಂದ್ರಗ್ರಹಣವನ್ನು ಪೆನಂಬ್ರಲ್ ಚಂದ್ರಗ್ರಹಣ ಅಂದರೆ ಅರೆ ನೆರಳಿನ ಗ್ರಹಣವೆಂದು ಕರೆಯುತ್ತಾರೆ. ಗ್ರಹಣದಲ್ಲಿ 3 ವಿಧಗಳಿವೆ, ಅವುಗಳೆಂದರೆ ಪೂರ್ಣ ಗ್ರಹಣ, ಪಾರ್ಶ್ವಗ್ರಹಣ, ಅರೆ ನೆರಳಿನ ಗ್ರಹಣ. ಭೂಮಿಯ ದಟ್ಟ ನೆರಳಿನ ಭಾಗವನ್ನು ಮುಟ್ಟದೆಯೇ ಚಂದ್ರ ಹೊರಬರುವುದನ್ನು ಅರೆ ನೆರಳಿನ ಚಂದ್ರಗ್ರಹಣವೆಂದು ಕರೆಯುತ್ತಾರೆ. ಭೂಮಿಯ ನೆರಳು ಸೂರ್ಯನ ಬೆಳಕನ್ನು ನಿರ್ಬಂಧಿಸಿದಾಗ ಅದು ಚಂದ್ರನ ಮೇಲೆ ಪ್ರತಿಫಲಿಸಿದಾಗ ಚಂದ್ರಗ್ರಹಣವು ಸಂಭವಿಸುತ್ತದೆ. ಈ ವರ್ಷದ ಮೊದಲ ಗ್ರಹಣವು ಜನವರಿ 10 ನಡೆಯಲಿದೆ. ಇದು ಯುರೋಪ್, ಆಫ್ರಿಕಾ, ಏಷ್ಯಾ ಹಾಗೂ ಆಸ್ಟ್ರೇಲಿಯಾದಲ್ಲಿ ಕಾಣಿಸಿಕೊಳ್ಳಲಿದೆ. ಈ ಗ್ರಹಣವು 4 ಕಾಲ ಸಂಭವಿಸಲಿದ್ದು ಭಾರತೀಯ ಕಾಲಮಾನ ರಾತ್ರಿ 10:30 ಮುಂಜಾನೆ 2:30 ಗ್ರಹಣ ಕಾಲ ನಡೆಯಲಿದೆ. ಈ ಸಂದರ್ಭದಲ್ಲಿ 90% ಭಾಗ ಚಂದ್ರನ ಮೇಲ್ಮೈಯನ್ನು ಭೂಮಿಯ ನೆರಳಿನ ಹೊರಭಾಗ ಮಾತ್ರ ಆವರಿಸಿಕೊಳ್ಳಲಿದೆ. ಹಾಗಾದರೆ ಈ ಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಹುದಾ? ಯಾವಾಗ ಗ್ರಹಣಗಳು ಸಂಭವಿಸಿದರೂ ಇದರ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ಈ ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದಲೂ ನೋಡಬಹುದೆನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ. ಈ ಚಂದ್ರಗ್ರಹಣವನ್ನು ವೀಕ್ಷಿಸಲು ಕೂಡ ವಿಶೇಷ ಕನ್ನಡಕಗಳ ಅಗತ್ಯವಿಲ್ಲ ಹಾಗೂ ಚಂದ್ರಗ್ರಹಣದ ಎಲ್ಲ ಹಂತಗಳನ್ನು ಸುರಕ್ಷಿತವಾಗಿ ವೀಕ್ಷಿಸಬಹುದೆಂದು ತಜ್ಞರ ಅಭಿಪ್ರಾಯವಾಗಿದೆ. ಹಾಗಾದರೆ 2020 ಆರ್ಥಿಕ ಲಾಭವನ್ನು ಪಡೆಯುವ ರಾಶಿಗಳು ಯಾವುವು ಗೊತ್ತಾ? ನಂಬಿಕೆಯ ಪ್ರಕಾರ ಗ್ರಹಣಗಳು ನಮ್ಮ ದೇಹ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದರಿಂದ ಆಹಾರ ಮತ್ತು ಆರೋಗ್ಯದ ಮೇಲೆ ಪ್ರಭಾವವನ್ನುಂಟು ಮಾಡುತ್ತದೆ. ಕೆಲವೊಂದು ಸಂಪ್ರದಾಯಗಳ ಪ್ರಕಾರ ಗ್ರಹಣದ ಸಂದರ್ಭದಲ್ಲಿ ಮಾಡಬೇಕಾದ ಹಾಗೂ ಮಾಡಬಾರದ ಸಂಗತಿಗಳು ಇವೆ. ಭೂಮಿ ಗ್ರಹಗಳ ಸ್ಥಾನವು ಸ್ಥಿರ ಸ್ಥಳದಿಂದ ದೂರ ಸರಿಯುವುದರಿಂದ ಬದಲಾವಣೆಗಳು ಸಂಭವಿಸುವುದೆಂದು ಹೇಳಲಾಗುತ್ತದೆ. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಗ್ರಹಣದ ಸಂದರ್ಭದಲ್ಲಿ ಆಹಾರದ ಸೇವನೆಯನ್ನು ನಿರ್ಬಂಧಿಸಲಾಗಿದೆ. ಚಂದ್ರಗ್ರಹಣದಂದು ಗರ್ಭಿಣಿಯರು ಪ್ರಮುಖವಾಗಿ ಪಾಲಿಸಬೇಕಾದ ನಿಯಮಗಳು ಈ ರೀತಿಯಾಗಿವೆ. ನಮ್ಮ ಶಾಸ್ತ್ರ ಧರ್ಮ ಪದ್ಧತಿಯಲ್ಲಿ ಗರ್ಭಿಣಿಯರು ಚಂದ್ರಗ್ರಹಣವನ್ನು ನೋಡುವಂತಿಲ್ಲ. ಚಂದ್ರಗ್ರಹಣವನ್ನು ನೋಡುವುದು ಗರ್ಭದಲ್ಲಿರುವ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುವುದು ನಮ್ಮ ಅನುಭವ ಸಿದ್ಧಾಂತವಾಗಿದೆ. ಗರ್ಭಿಣಿಯರಿಗೆ, ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ ಹಾಗೂ ಕಾಯಿಲೆಯಿಂದ ಬಳಲುತ್ತಿದ್ದವರಿಗೆ ಗ್ರಹಣ ಕಾಲದಲ್ಲಿ ಪಾಲಿಸುವ ಕೆಲವೊಂದು ಧಾರ್ಮಿಕ ಆಚರಣೆಗಳಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಆದ್ದರಿಂದ ಗರ್ಭಿಣಿಯರು ಚಂದ್ರಗ್ರಹಣದಂದು ಮನೆಯಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳುವುದು ಒಳ್ಳೆಯದು. ಅದರ ಹೊರತಾಗಿ ನಿರ್ದಿಷ್ಟವಾದ ನಿಯಮವೇನೂ ಇಲ್ಲವೆಂದು ಹೇಳಲಾಗುತ್ತದೆ. ಈ ದಿನ ಗರ್ಭಿಣಿಯರು ಹೊರಗಡೆ ಸುತ್ತಾಡದೆ ಮನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು. ಇನ್ನು ಇವರಿಗೆ ತಿನ್ನುವುದು, ಕುಡಿಯುವುದು, ನೈಸರ್ಗಿಕ ಕರೆಗಳಿಗೆ ಹೋಗುವುದು ಇವುಗಳಿಗೆ ನಿರ್ಬಂಧವಿರುವುದಿಲ್ಲ. ಅದೇ ರೀತಿ ಈ ದಿನದಂದು ದೇವರಿಗೆ ತುಪ್ಪದ ದೀಪ ಹಚ್ಚಿದರೆ ಶುಭವಾಗುವುದೆಂದು ನಂಬಿಕೆ ಇದೆ. ಗ್ರಹಣದ ಬಳಿಕ ಸ್ನಾನ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಅದೇ ರೀತಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪುವವರಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.